ಎಲ್ರಿಗೂ ನಮಸ್ಕಾರ. ಆ್ಯಕ್ಟ್ ಮಾಡೋದು ಸ್ವಲ್ಪ ಮಾತಾಡೋದು ಕಷ್ಟ. ಮೊದಲನೇದಾಗಿ ಮಾಧ್ಯಮದ ಮಿತ್ರರಿಗೆ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ. ನಮ್ಮ ಸಿನಿಮಾ ಪ್ರಾರಂಭದಿಂದ ಇಲ್ಲಿವರೆಗೂ ಎಲ್ಲ ರೀತಿಯಿಂದ ನಮಗೆ ತುಂಬ ಬೆಂಬಲ ಕೊಟ್ಟಿದ್ದೀವಿ. ನಿಮಗೆ ತುಂಬ ಋಣಿಯಾಗಿರ್ತೀವಿ. ಹಿರೇಮಿಡ್ ಸರ್ ಇಲ್ಲಿಗೆ ಬಂದಿರೋದಕ್ಕೆ ನಿಜವಾದ ಕಾರಣ, ಮಂಜು ಸರ್ ಅವರಿದ್ರು, ಏಜ್ ಅವರಿದ್ರು, ಈ ಥರ ಎಲ್ಲ ನಮ್ಮ ತಂಡದವರು ನಮಗೆ ಬೆಂಬಲಿಸಿದ್ದೀರಿ. ಶ್ರೀಕಾಂತ್ ಸರ್ ಅವರ ಹಿಂದಿನ ಚಿತ್ರಗಳನ್ನು ಅಭಿನಯಿಸಿದ್ದೀನಿ, ತುಂಬ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಉಪ್ಪಿ ಸರ್ ಜೊತೆ ನಾನು ತುಂಬ ಹಿಂದೆ ತುಂಬ ಸಿನಿಮಾಗಳು ಕೆಲಸ ಮಾಡಬೇಕಾಗಿತ್ತು. ದುರದೃಷ್ಟವಶ ಡೇಟ್ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ತಪ್ಪಿಸ್ಕೊಂಡು 5-6 ಸಿನಿಮಾಗಳು ಹೋಗಿದೆ ಸರ್. ನನ್ನ ಅದೃಷ್ಟ ಚಂದ್ರ ಅವರ ಇದು ಇನ್ನು ಒಂಥರ ಭಿಕ್ಷೆ ಅಂತಲೇ ಹೇಳ್ಬೋದು. ಆ ಕಟ್ಟಿದ್ದಕ್ಕೆ ಬಂದು ನನ್ನ ಜೊತೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಆಯಿತು ಸರ್. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಸರ್, ಫಸ್ಟ್ ಡೇ ನನ್ನ ಸೆಟ್ಗೆ ಕರೆಸಿದ್ರು, ಅವರು ಕರೆದ ತಕ್ಷಣ ನನ್ನ ಯಾವುದೋ ತಲೆ ಬಳಸಿರೋ ಫೋಟೋ ನೋಡ್ಬಿಟ್ಟಿದ್ರು ಸರ್. ಅವರು ನಾನು ಇದನ್ನು ಯಾಕೆ ಒಪ್ಕೊಳ್ಳೋದಕ್ಕೆ ಇದೊಂದು ನಿಜವಾದ ಒಂದು ನಿದರ್ಶನ ಸರ್. ಅವ್ರು ಎಷ್ಟು ಪ್ಯಾಷನೇಟಾಗಿ ನಂಗೆ ಕನ್ವಿನ್ಸ್ ಮಾಡ್ತಿದ್ರಂದ್ರೆ ಸರ್, ನೀವು ಇದು ಮಾಡಬೇಕು ಅದು ಮಾಡಬೇಕು, ಆದರೆ ನೀವು ಈ ಕರ ಮಾಡಿ ತಲೆ ಓಡಿಸ್ಬೇಕು ಅನ್ನೋದೇ ಸರ್, ಬೇರೆ ಸಿನಿಮಾಗಳು ಬಿಡಲ್ಲ ಸರ್ ಅಂತ. ಸರ್, ಈ ಮೀಟಾಗಿ ಬಾಂಬೆ ಫೋನ್ ಮಾಡಿ ಅವ್ರ ಪಾಕೆಟಿಂದ 75,000 ರೂಪಾಯಿ ಖರ್ಚು ಮಾಡಿ ವಿಗ್ ಮಾಡಿ ತರಿಸಿದ್ರು ಸರ್. ಬಿಲಿ ಮೀ, ನಾನು ಈ 300 ಸಿನಿಮಾ ಜರ್ನಿಯಲ್ಲಿ ನಾನು ಎಲ್ಲ ಗೆಟಪ್ಗೂ ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಿದ್ದೀನಿ. ಯಾವ ಪ್ರೊಡ್ಯೂಸರ್ದು ಗುರ್ತೊಂಡಿಲ್ಲ, ಫಸ್ಟಲ್ಲಿ ದುಡ್ಡು ಖರ್ಚು ಮಾಡಿದ್ದೀನಿ ಸರ್. ಅವರು ಹೇಳಿದ ಸ್ಟೈಲ್ ನೋಡಿ ಸರ್, ನಂದು 2-3 ದಿನ ಶೂಟಿಂಗ್ ಗ್ಯಾಪ್ ಇತ್ತು, ಅವತ್ತೇ ಟ್ರಿಮರ್ ತೊಗೊಂಡು ತಲೆ ಬಳಸ್ಬಿಟ್ಟು ಸೆಟ್ಟಿಂದ ಈಚೆ ಹೋದೆ ಸರ್. ಯಾಕಂದರೆ ಅವ್ರು ಕನ್ವಿನ್ಸ್ ಮಾಡೋ ರೀತಿ ನನಗೆ ಭಾಳ ಅದ್ಭುತ ಅನಿಸಿತ್ತು ಸರ್. ನಿಮ್ಮ ಜೊತೆ ಪಾತ್ರ ಮಾಡೋದು, ಯಾಕಂದರೆ ನೀವು ಕ್ರಿಯೇಟಿವ್ ಡೈರೆಕ್ಟರ್, ಕ್ರಿಯೇಟಿವ್ ಆ್ಯಕ್ಟರ್, ತುಂಬ ದೊಡ್ಡ ದೊಡ್ಡ ಸ್ಥಾನಗಳು ಕಳಿಸಿದ್ರಿ, ಅದೊಂದು ಭಾಗ್ಯ. ಆದರೆ ಚಂದ್ರ ಸರ್ ಬಗ್ಗೆ ನಂಗೆ ಪರಮ ಆಶ್ಚರ್ಯ ಅನಿಸಿದ್ರು, ಕನ್ವಿನ್ಸ್ ಮಾಡೋ ರೀತಿ. ಮತ್ತು ಎಲ್ಲ ಈ ನಾವು KGF ಅಂತ ಚಿತ್ರಗಳು ಮಾಡಿದ್ವಿ ಸರ್, ಮುಂಗಾರು ಮಳೆಯಿಂದ ಚಿತ್ರಗಳು ಮಾಡಿದ್ವಿ, ಆದರೆ ಒಬ್ಬರೇ ಅವರು ಅದನ್ನು ಹಾಕೊಂಡು, ಇದೇ ಶ್ರೀಕಾಂತ್ ಸರ್ ಇದ್ದರು ಅವರೆಲ್ಲ ಇದ್ದರು, ಆದರೆ ಅದನ್ನೆಲ್ಲ ಒಬ್ಬರೇ ಇಟ್ಕೊಂಡು ಸರ್ ಹೇಳೋದು, ನಾನು ಅವ್ರ ಜೊತೆ ಮಾತಾಡಿದ ಮಧ್ಯೆ ಭಾವುಕವಾಗಿಬಿಟ್ಟಿದ್ದೆ, ಅದು ಕಣ್ಣು ನೀರು ಬರ್ತಿತ್ತು. ಅಷ್ಟು ತಲೆನೋವು ತೊಗೊಂಡು ಇದು ನನ್ನ ಚಿತ್ರನ ನಿರ್ಮಿಸ್ಬೇಕಂದ್ರೆ, ನಾನು ಹಳ್ಳಿ ಹುಡುಗ ಸರ್, ಅಂಥ ಒಂದು ಹಳ್ಳಿ ಹುಡುಗ ಇವತ್ತು ಕರ್ನಾಟಕದಾದ್ಯಂತ ನಿಮ್ಮ ಜೊತೆ ನನ್ನ ಪಾತ್ರ ಮಾತಾಡಂಗೆ ಮಾಡಿದ್ದಾರೆ ಸರ್. ಬಹುಶಃ ಅವ್ರನ್ನ ನಾವು ಈ ಜನ್ಮದ ತೀರ್ಸೋಕ್ಕಾಗಲ್ಲ. ಅವರ ಶ್ರಮ ಶ್ರದ್ಧೆಗೆ ನಾವು ಯಾವಾಗಲೂ ಅವ್ರ ಬೆಲ್ಲಿಂದ ನಿಲ್ತೀವಿ ಸರ್. ನಾವು ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಚಂದ್ರ ಸರ್ ಬಗ್ಗೆ, ಇನ್ನೊಂದ್ಸರಿ ಯಾವಾಗಲೂ ಮಾತಾಡ್ತೀವಿ. ಥ್ಯಾಂಕ್ ಯು ಸರ್.